ಸಿಎಂ ಆದೇಶಕ್ಕೂ ಸಚಿವ ಜಮೀರ್ ಅಹಮದ್ ಡೋಂಟ್ ಕೇರ್, ಕೊಳಗೇರಿ ಮಂಡಳಿ ಚೀಫ್ ಇಂಜಿನಿಯರ್ ಮೇಲೆ ವಿಶೇಷವಾದಂತಹ ಪ್ರೀತಿ ತೋರ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಸಿಎಂ ಆದೇಶವನ್ನೂ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಕೊಳಗೇರಿ ಮಂಡಳಿ ಚೀಫ್ ಇಂಜಿನಿಯರ್ ಮೇಲೆ ವಿಶೇಷವಾದಂತಹ ಪ್ರೀತಿ ಜಮೀರ್ ಅಹಮದ್ ಅವರಿಗೆ ನಿವೃತ್ತಿ ಹೊಂದಲಿರುವಂತಹ ಅಧಿಕಾರಿಯನ್ನ ಮುಂದುವರೆಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 31ಕ್ಕೆ ಚೀಫ್ ಇಂಜಿನಿಯರ್ ಎಸ್ ಪಿ ಬಾಲರಾಜು ನಿವೃತ್ತಿಯಾಗಲಿದ್ದಾರೆ. ಬಾಲರಾಜು ಕೊಳಗೇರಿ ಮಂಡಳಿ ಹಾಲಿ ಚೀಫ್ ಇಂಜಿನಿಯರ್ ಆಗಿದ್ದಾರೆ. ನಿವೃತ್ತ ಅಧಿಕಾರಿಗಳನ್ನ ಸೇವೆಯಲ್ಲಿ ಮುಂದುವರೆಸದಂತೆ ಸಿಎಂ ಆದೇಶ ಇದೆ. ಆದರೆ ತಿಂಗಳಾಂತ್ಯಕ್ಕೆ ನಿವೃತ್ತಿಯಾಗಲಿದ್ದಾರೆ ಬಾಲರಾಜು, ಅವರನ್ನ ಮುಂದುವರೆಸುವಂತೆ ಜಮೀರ್ ಅಹಮದ್ ಅವರು ಸೂಚನೆ ಕೊಟ್ಟಿದ್ದಾರೆ. 35 ವರ್ಷ ಆಯಕಟ್ಟಿನ ಹುದ್ದೆಯನ್ನ ಎಸ್ ಪಿ ಬಾಲರಾಜು ಅವರು ನಿಭಾಯಿಸಿದ್ದಾರೆ. ಸಿಎಂ ಆದೇಶಕ್ಕೂ ಕೂಡ ಸಚಿವ ಜಮೀರ್ ಅಹಮದ್ ಅವರು ಡೋಂಟ್ ಕೇರ್, ವಿಶೇಷವಾದಂತಹ ಪ್ರೀತಿ ಕಾಳಜಿಯನ್ನ ಇಲ್ಲಿ ಇವರು ತೋರ್ತಾ ಇರುವಂತದ್ದು. ಜಮೀರ್ ಅಹಮದ್ ಅವರು ನಿವೃತ್ತಿ ಹೊಂದಲಿರುವಂತಹ ಅಧಿಕಾರಿಯನ್ನ ಮುಂದುವರೆಸುವುದಕ್ಕೆ ಜಮೀರ್ ಅಹಮದ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಆದೇಶಕ್ಕೂ ಕೂಡ ಇಲ್ಲಿ ಕಿಮ್ಮತ್ತು ಕೊಡ್ತಾ ಇಲ್ಲ ಜಮೀರ್ ಅಹಮದ್ ಅವರು. ಅವರ ಅತ್ಯಾಪ್ತರು, ಸಿಎಂ ಅವರ ಅತ್ಯಾಪ್ತ ಆದರೂ ಕೂಡ ಸಿಎಂ ಅವರ ಆದೇಶಕ್ಕೆ ಇಲ್ಲಿ ಕಿಮ್ಮತ್ತಿನ ಬೆಲೆ ಇಲ್ಲದಂತಾಗಿದೆ. ಜಮೀರ್ ಅಹಮದ್ ಅವರು ಇದೇ 31ಕ್ಕೆ ನಿವೃತ್ತಿ ಆಗ್ತಾ ಇರುವಂತಹ ಅಧಿಕಾರಿಗೆ ಆ ಅಧಿಕಾರದಲ್ಲಿ ಮತ್ತೆ ಮುಂದುವರೆಯುವಂತೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ಸಿಎಂ ಆದೇಶಕ್ಕೆ ಲೆಕ್ಕವೇ ಇಲ್ಲವಾ, ಬೆಲೆಯೇ ಇಲ್ಲವಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ದೀಪ ನೀಡ್ತಾರೆ. ದೀಪ, ಜಮೀರ್ ಅಹಮದ್ ಅವರು ಸಿಎಂ ಅವರಿಗೆ ಬಹಳ ಅತ್ಯಾಪ್ತರು, ಇಲ್ಲಿ ಅವರ ಅತ್ಯಾಪ್ತರು ಅಂತ ಸಲುಗೆಯಿಂದ ಈ ರೀತಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೋ ಏನಂತ ಅನ್ಕೋಬೇಕು ಅಂತ, ಏನು ಈ ಪ್ರಕರಣದ ಬಗ್ಗೆ, ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ನಿಜ ರಜನಿ, ನಿಜ ಒಂದರ್ಥದಲ್ಲಿ ಸಿಎಂ ಎ ಒಂದ್ ರೀತಿಯಾದಂತಹ ಆದೇಶವನ್ನ ಕೊಟ್ಟಿದ್ರು ಕೂಡ ಜಮೀರ್ ಅಹಮದ್ ಎಲ್ಲ ಒಂದ್ ಕಡೆ ಆ ಆದೇಶವನ್ನು ಕೂಡ ಅಂದ್ರೆ ಆ ಆದೇಶಕ್ಕೆ ಕಿಮ್ಮತ್ತಿಲ್ಲದ ರೀತಿಯಲ್ಲಿ ವರ್ತಿಸಿರುವುದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಾಲರಾಜು ಅವರ ಒಂದು ವಯೋನಿವೃತ್ತಿ ಮುಗಿದ್ರು ಕೂಡ ಅವರನ್ನ ಮತ್ತೆ 2 ವರ್ಷಗಳ ಕಾಲ ಗುತ್ತಿಗೆ ಆಧಾರದಲ್ಲಿ ನೇಮಿಸ್ತಾರೆ ಅಂತಂದ್ರೆ ಇಲ್ಲಿ ಏನೋ ಇದೆ ಅನ್ನುವಂತಹದ್ದು ಒಂದಿಷ್ಟು ಅನುಮಾನ ಗುಮಾನಿಗಳು ಶುರುವಾಗೋದಂತೂ ಸತ್ಯ. ಯಾಕಂದ್ರೆ 35 ವರ್ಷಗಳ ಕಾಲ ಮುಖ್ಯ ಅಭಿಯಂತರರಾಗಿ ಅವರು ಇಂತಹದ್ದೇ ಆಯಕಟ್ಟಿನ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ದಂತಹದ್ದು, ಆಯಕಟ್ಟಿನ ಜಾಗಗಳಲ್ಲಿ ಕೆಲಸ ಮಾಡ್ಕೊಂತ ಬಂದಿರೋದು, ಈಗ ಅವರಿಗೆ ನಿವೃತ್ತಿ ಆಗುವಂತಹ ಸಮಯ ಬಂದಿದ್ರು ಕೂಡ ಅವರನ್ನ 2 ವರ್ಷಗಳ ಕಾಲ ಮುಂದುವರೆಸ್ತಾರೆ ಅಂದ್ರೆ ಇಲ್ಲಿ ಏನೋ ಇದೆ ಅನ್ನುವಂತಹದ್ದು ಸಹಜವಾಗಿ ಒಂದಿಷ್ಟು ಗೊಂದಲಕ್ಕೆ ಒಂದಿಷ್ಟು ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇರುವಂತಹ ವಿಚಾರ. ಹಾಗಾಗಿ ಎಲ್ಲ ಒಂದ್ ಕಡೆ ಸಿಎಂ ಅವರ ಮಾತಿಗೂ ಅತ್ಯಾಪ್ತ ಜಮೀರ್ ಅವರು ಯಾಕೆ ಈ ರೀತಿಯಾದಂತಹ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಓಕೆ ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ. We'll be right back.